ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಅತಿವೃಷ್ಟಿಯಿಂದ ತೀವ್ರ ಹಾನಿಯಾದ ದಲಿತ ಕುಟುಂಬಕ್ಕೆ ಮನೆ ಮಂಜೂರು ಮಾಡದೆ ನಿರಾಸಕ್ತಿ ವಹಿಸಿದರೆ ಕಿತ್ತೂರು ತಾಲೂಕು ಆಡಳಿತಾಧಿಕಾರಿಗಳು ಹೌದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನಲ್ಲಿ ಈ ಬಾರಿ ಮುಂಗಾರು ಅತಿವೃಷ್ಟಿಯಿಂದ ತೀವ್ರ ಹಾನಿಯಾದ ಮನೆಗಳಿಗೆ ಮಂಜೂರು ಮಾಡುವಲ್ಲಿ ಕಿತ್ತೂರು ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿದೆ ಎಂಬ ಸಂಶಯ ಕಾಡುತ್ತಿದೆ ಕಿತ್ತೂರು ತಾಲೂಕಿನ ವೀರಾಪುರ ಗ್ರಾಮದ ದಲಿತ ಕುಟುಂಬವಾದ ಶಿವಪ್ಪ ಬಸಪ್ಪ ತಳವಾರ್ ಎಂಬ ಅವಿಭಕ್ತ ಕುಟುಂಬವು ವಾಸವಿದ್ದ ಮನೆಯು ಕಳೆದ 2019 ರಲ್ಲಿ ತೀವ್ರ ಮಳೆ ಅತಿವೃಷ್ಟಿಯಿಂದ ಶಿಥಲಗೊಂಡು ಹಾಳಾಗಿತ್ತು ಇಂತ ಸಂದರ್ಭದಲ್ಲಿ ಆಗಿನ 2019 ರಲ್ಲಿ ಆಗಿನ ತಾಲೂಕು ಆಡಳಿತ 50,000 ರೂಪಾಯಿಗಳನ್ನು ಕೊಟ್ಟು ರಿಪೇರಿ ಮಾಡಿಕೊಳ್ಳುವಂತೆ ಹೇಳಿದ್ರಿಂದ ಮಣ್ಣಿನ ಗೋಡೆಗಳನ್ನು ದುರಸ್ತಿಪಡಿಸಿಕೊಂಡಿದ್ರು ಅದೇ ವರ್ಷ 2022 ರ ಮುಂಗಾರು ಮಳೆಯ ಅತಿವೃಷ್ಟಿಯಿಂದ ಇಡೀ ಮನೆ ಅರ್ಧ ಭಾಗದಷ್ಟು ಸಂಪೂರ್ಣವಾಗಿ ಕುಸಿದು ಹೋಗಿತ್ತು ಇಂತ ಸಂದರ್ಭದಲ್ಲಿ ಮತ್ತೆ ಸರ್ಕಾರ ಬಿದ್ದ ಮನೆಗಳಿಗೆ ಎ ಬಿ ಸಿ ಆಧಾರದಲ್ಲಿ 5 ಲಕ್ಷದಿಂದ 50,000 ವರೆಗೂ ಪರಿಹಾರ ಘೋಷಣೆ ಮಾಡಿತ್ತು ಇಂತ ಸಂದರ್ಭದಲ್ಲಿ ಮನೆ ಬಿದ್ದ ಮನೆಗಳಿಗೆ ಪರಿಸ್ಥಿತಿಗಳ ಸರ್ವೆ ವರದಿ ಸಲ್ಲಿಸುವಂತೆ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿತ್ತು ಇಂತ ಸಂದರ್ಭದಲ್ಲಿ ಈ ಕುಟುಂಬ ವಾಸವಿದ್ದ ಮನೆಯು ತೀವ್ರ ಹಾನಿಯಾಗಿ ಕುಸಿದು ಬಿದ್ದಿದ್ದರಿಂದ ಕಿರಿಯ ಅಭಿಯಂತರರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಬೈಹೊಂಗಲ್ ರಮೇಶ್ ಆರ್ ಬಡಿಗೇರಿ ಎಂಬುವರು ನೋಡಲ್ ಅಧಿಕಾರಿಗಳಾಗಿ ಬಂದು ಈ ಕುಟುಂಬದ ಮನೆಯ ಪರಿಸ್ಥಿತಿ ಬಗ್ಗೆ ಸರ್ವೆ ಮಾಡಿ ವರದಿ ತಯಾರಿಸಿಕೊಂಡು ತಾಲೂಕು ಆಡಳಿತಕ್ಕೆ ಸರಿಯಾಗಿ ವರದಿ ನೀಡದೆ ಇರುವ ಕಾರಣ ಈ ದಲಿತ ಕುಟುಂಬವು ಇತ್ತ ಮನೆಯೂ ಇಲ್ಲದೆ ಇತ್ತ ಸೂಕ್ತ ಆರ್ಥಿಕ ಭದ್ರತೆ ಇಲ್ಲದೆ ತುಂಬಾನೇ ತೊಂದರೆಗೆ ಒಳಗಾಗಿದೆ ಇನ್ನು ಈ ದಲಿತ ಕುಟುಂಬವು ತೀವ್ರ ಬಡತನದಿಂದ ಬಳಲುತ್ತಿದ್ದು ಅವಿಭಕ್ತ ಕುಟುಂಬವಾಗಿರೋದ್ರಿಂದ ದಿನನಿತ್ಯ ಸಾಕಷ್ಟು ನೊಂದು ಬಳಲುತ್ತಿದೆ ಇನ್ನು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯಾದ ಹಸನ್ ತೇಲ್ಗಡೆ ಕರೆ ಮಾಡಿ ಹೇಳಿದ್ರೆ ಹೌದು ಈ ಕುಟುಂಬದ ಮನೆ ಬಿದ್ದಿರುವ ಬಗ್ಗೆ ಬಡಿಗೇರವರಿಗೆ ಹೇಳಿದ್ರೂ ಸಹ ನಿರಾಸಕ್ತಿ ವಹಿಸಿದ್ರಿಂದ ಆ ಕುಟುಂಬಕ್ಕೆ ಮನೆ ತಪ್ಪಿದೆ ಎನ್ನುತ್ತಾರೆ ಆದುದರಿಂದ ಈ ಕುಟುಂಬದ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿಗಳು ಆದ ಬಸವರಾಜ್ ಅವರು ಭೇಟಿ ಕೊಟ್ಟು ಇವರ ಮನೆ ಪರಿಸ್ಥಿತಿ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳು ಬೈಲಹೊಂಗಲ್ ಉಪವಿಭಾಗದ ಅಧಿಕಾರಿಗಳು ಕಿತ್ತೂರು ತಹಶೀಲ್ದಾರ್ ಕಿತ್ತೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಪತ್ರಕರ್ತರು ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿವೃಷ್ಟಿಗೆ ಮತ್ತು ತೀವ್ರ ಮಳೆಯ ಒಂದು ಇದಕ್ಕೆ ಮನೆ ಬಿದ್ದೋಗಿರ್ತಕ್ಕಂಥವ್ರಿಗೆ ಮನೆ ಕಟ್ಕೊಳ್ಳಿ ಅಂತೇಳ್ಬಿಟ್ಟು ಸಾಕಷ್ಟು ಒಂದು ರೀತಿ ಅತಿವೃಷ್ಟಿ ಪರಿಹಾರ ನಿಧಿ ಪರವಾಗಿ 5 ಲಕ್ಷ ಒಂದು ರೀತಿ 7 ಲಕ್ಷ 50 ಸಾವಿರ ಹಿಂಗೆ ಹಲವಾರು ಸ್ಕೀಮ್ಗಳಲ್ಲಿ ಎ ಬಿ ಸಿ ಅಂತ ಹೇಳಿಬಿಟ್ಟು ಗ್ರೇಡಲ್ಲಿ ಮಾಡಿದ್ರು ಆದರೆ ಅದೆಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ತಳಮಟ್ಟದ ಒಂದು ಜನಸಾಮಾನ್ಯ ವರ್ಗಕ್ಕೆ ಒಂದು ಹಿಂದುಳಿದ ವರ್ಗದ ಒಂದು ಪರಿಶಿಷ್ಟ ಒಂದು ಪಂಗಡ ಮತ್ತು ಪರಿಶಿಷ್ಟ ಜಾತಿ ಕುಟುಂಬಗಳಿಗೆ ಎಲ್ಲೋ ಒಂದು ಕಡೆ ಸರಿಯಾಗಿ ನ್ಯಾಯ ದೊರಕ್ತಾ ಇಲ್ವೇನೋ ಅನ್ನಿಸ್ತಾ ಇದೆ ಹಾಗಾಗಿ ಯಾಕಪ್ಪ ಈ ಬಗ್ಗೆ ಹೇಳ್ತೀನಂದರೆ ಈ ಶಿವಪ್ಪ ಬಸಪ್ಪ ತಳವಾರ್ ಅಂತಕ್ಕಂಥ ಒಂದು ಬಡ ಕುಟುಂಬ ಪಾಪ ಹೊಲ ಇಲ್ಲ ಏನೂ ಇಲ್ಲ ಸಾಕಷ್ಟು ಅವಿಭಕ್ತ ಕುಟುಂಬ ಸುಮಾರು ಒಂದು 12 ರಿಂದ 13 ಜನ ಪಾಪ ಮನೆಗಿದ್ದಾರೆ ಇವರು ಪಾಪ ದಿನನಿತ್ಯ ದುಡ್ಕೊಂಡು ತಿನ್ನಬೇಕು ಆದರೆ ಇವ್ರ ಮನೆ ಬಿದ್ದೋಗಿ 2019 ಬಿದ್ದೋಗಿದೆ 19 ತೀವ್ರ ಮಳೆಗೆ ಅಂಥ ಸಂದರ್ಭದಲ್ಲಿ ಸರ್ಕಾರ 50,000 ರೂಪಾಯಿ ಕೊಟ್ಟು ಕೈ ತೊಳ್ಕೊಬಿಡ್ತು ಆನಂತರ ಮತ್ತೆ ಮರು ಸರ್ವೆ ಬಂತು ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ಬಿದ್ದೋಗಿರ್ತಕ್ಕಂಥ ಮನೆಯಲ್ಲೇ ವಾಸ ಮಾಡ್ತವೆ ಪರಂತು ಯಾರೂ ಸಹ ಗಮನ ಹರಿಸಿಲ್ಲ ಮನೆ ತಹಶೀಲ್ದಾರ್ ಇರ್ಬೋದು ಅಥವಾ ಪಿ ಡಿ ಓ ಇರ್ಬೋದು ಅಥವಾ ಏನೋ ಆ ಸರ್ವೆಗೆ ಆಗಿರ್ತಾರಲ್ಲ ಇಂಜಿನಿಯರ್ಗಳಿರ್ಬೋದು ಇವರು ಪದೇ ಪದೇ ಹೋಗಿ ನಮ್ಮ ಮನೆ ಬಿದ್ದೈತೆ ಏನಾದ್ರು ಮಾಡ್ಕೊಡಿ ಅಂತ ಅಂದ್ಬಿಟ್ರೆ ಅವರು ಇಂಜಿನಿಯರ್ ಹೇಳ್ತಾರಂತೆ ಧಮಕಿ ಹಾಕ್ತಾರಂತೆ ಇವ್ರಿಗೆ ಮತ್ತು ಸರಿಯಾಗಿ ಕೋಪರೇಷನ್ ಮಾಡಲ್ವಂತೆ ಎಲ್ಲಿದೆ ಬಡವ್ರಿಗೆ ನ್ಯಾಯ ಎಲ್ಲಿಗೆ ಎಲ್ಲಿದೆ ಬಡವ್ರಿಗೆ ಕಾನೂನು ವಿಶೇಷವಾಗಿ ಇವರು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಬರ್ತಾರೆ ಹಾಗಾಗಿ ನಾನು ಕೇಳೋದೇನಪ್ಪ ಅಂತಂದರೆ ಯಾಕೆ ಇವ್ರಿಗೆ ಸರ್ಕಾರದ ಸವಲತ್ತುಗಳು ಪಾಪ ಇವ್ರಿಗೆ ಅರ್ಹರಿಲ್ವಾ ಎಂತೆಂಥವ್ರಿಗೂ ಮನೆಗಳು ಕೊಡ್ತೀರಾ ಓಕೆ ಕೊಡಿ ಸಂತೋಷ ಆದರೆ ನಿಜವಾಗೂ ಮನೆ ಬಿದ್ದು ನೊಂದು ಬೆಂದು ದಿನನಿತ್ಯ ಅದರಲ್ಲೇ ಇರ್ತಕ್ಕಂಥವ್ರಿಗೆ ಯಾಕೆ ಮನೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಸರ್ಕಾರ ನಿನ್ನೆ ತಾನೇ 7ನೇ ತಾರೀಕವರೆಗೂ ವಿಸ್ತರಣೆ ಮಾಡಿದೆ ದಯವಿಟ್ಟು ಈ
ಶಿವಪ್ಪ ಬಸಪ್ಪ ತಳವಾರ್ ಅಂತಕ್ಕಂಥ ಕುಟುಂಬಕ್ಕೆ ಕೂಡಲೇ ದಯವಿಟ್ಟು ಒಂದು ಮಾನವೀಯತೆ ನೆಲೆಗಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿ ಯಾವಾಗ ಬಿದ್ದೋಗ್ತಿತ್ತ ಗೊತ್ತಿಲ್ಲ, ಸಾಕಷ್ಟು ಜೀವಹಾನಿ ಆಗ ಸಂಭವ ಇದೆ. ಹಾಗಾಗಿ ದಯವಿಟ್ಟು ಮೊನ್ನೆ ತಹಶೀಲ್ದಾರ್ ಅವರು, ಮೊನ್ನೆ ಎಸಿ ಅವರು, ಮತ್ತೆ ವಿಶೇಷಕ್ಕೆ PDO ಅವರು, ದಯವಿಟ್ಟು ನಿಮಗೂ ಸಹ ವರದಿ ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಕೂಡಲೇ ಈ ಒಂದು ಬಡ ಕುಟುಂಬಕ್ಕೆ ದಯವಿಟ್ಟು ಕೂಡಲೇ ಮನೇನ ಮಂಜೂರು ಮಾಡ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ತೇನೆ. ಏನಾದರೂ ಈ ದಲಿತ ಕುಟುಂಬಕ್ಕೆ ಮಾನವೀಯತೆ ದೃಷ್ಟಿಯಿಂದ ಮನೆ ಮಂಜೂರು ಮಾಡುವವರೇ ಎಂಬುದನ್ನು ಕಾಯ್ದು ನೋಡಬೇಕಿದೆ.